ಸಾರಿ ಬ್ರದರ್, ಗಾಂಧಿನಗರಕ್ಕೆ ಟೋಪಿಯನ್ನ ಮಾರಿ ಎಂಟ್ರಿ ಆಗಿದೆ, ತಾಕತ್ ಇದ್ದವರು ತಡೀರಿ ಅಂತ ಹೇಳ್ತಾನೆ. ಯಾಕೆ ಗುಟ್ಕಾಕಿದ್ಯಾ? ಈ ಮುಖಾಂತರ ನಾನು ಹೇಳೋದೊಂದೇನೆ, ಇವತ್ತು ಎಲ್ಲ ಹುಡುಗಿರು ಅಪರೂಪಕ್ಕೆ ಸ್ನಾನ ಮಾಡ್ಕೊಂಡು ಮೇಕಪ್ ಹಾಕೊಂಡು ಸೀರೆ ಉಟ್ಕೊಂಡು ಏನೋ ಏನೋ ಲಕ್ಷ್ಮೀವ್ರ ದೊಡಮ್ಮ ಚಿಕ್ಕಮ್ಮ ಅನ್ನೋಂಗೆ ಪೂಜೆ ಮಾಡ್ತಾರೆ. ಅವ ತಯಾರ, ನೀವು ಪೂಜೆ ಮಾಡೋ ಕರ್ಮ ನಾನು ನೋಡಿದ್ದೀನಿ. ಬೇಬಿ ಸಿನಿಮಾನ ನೀವು ಎಷ್ಟರ ಮಟ್ಟಿಗೆ ಯಾರ್ಯಾರ ಜೊತೆ ಹೋಗಿ ನೋಡಿದ್ರಿ ಅನ್ನೋದು ನನಗೆ ಗೊತ್ತು. ದಯವಿಟ್ಟು ಮುಚ್ಕೊಂಬಂದ್ಬಿಟ್ಟು ಟೋಬಿ ಸಿನಿಮಾ ನೋಡ್ಬಿಡಿ. ಇನ್ಸ್ಟಾಗ್ರಾಮಲ್ಲಿ ಫಾದರ್ಸ್ ಡೇಗೆ ನಿಮ್ಮ ಅಪ್ಪನ ಬರ್ಡೇಗೆ ಹೇಳ್ಬಿಟ್ಟು ಹ್ಯಾಪಿ ಫಾದರ್ಸ್ ಡೇ, ಮೈ ಡ್ಯಾಡಿ ಇಸ್ ಮೈ ಹೀರೋ, ಅವ್ರವ್ರ ಡ್ಯಾಡಿ ಅವ್ರವ್ರಿಗೆ ಹೀರೋನೇ, ಸರಿನಾ? ಯಾರು ಹೇಳೋ ಅವಶ್ಯಕತೆಯಿಲ್ಲ. ಹಂಗೆ ಯಾರ್ಯಾರು ಹೇಳ್ತಿದ್ರೋ ಎಲ್ಲರೂ ಬಂದ್ಬಿಟ್ಟು ಟೋಬಿ ಸಿನಿಮಾ ನೋಡಿ. ಇದರಲ್ಲಿ ನಿಜವಾದ ಅಪ್ಪ ಮಗಳು ಹೆಂಗಿರಬೇಕು, ಮಗಳು ಯಾವ ರೀತಿ ನ್ಯಾಯವಾಗಿ ಅಪ್ಪಂಗಿರಬೇಕು, ಪ್ರತಿಯೊಂದು ವಿಚಾರದಲ್ಲಿ ಮಗಳು ಅಪ್ಪಂಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೆಳಿಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಯೂನಿಫಾರಮು, ಮಧ್ಯಾಹ್ನ ಲಂಚ್ ಟೈಮಲ್ಲಿ ಚೂಡಿದಾರು, ಸಂಜೆ ಟೈಮಲ್ಲಿ ಮಿಡಿ ಸ್ಕರ್ಟು ಹಾಕೋರೆಲ್ಲ ಬಂದ್ಬಿಟ್ಟು ಈ ಸಿನಿಮಾ ನೋಡಿ. ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ, ಇದನ್ನು ಯಾರ್ಯಾರು ಸಿನಿಮಾ ಅಂದ್ಬಿಟ್ರೆ ಅವರಷ್ಟು ಮುಟ್ಟಲ್ರಿ ಯಾರೂ ಇಲ್ಲ. ಇದು ಸಿನಿಮಾನೇ ಅಲ್ಲ, ಇದೊಂದು ಪ್ರಪಂಚ. ಮೊನ್ನೆ ಚಂದ್ರಯಾನಕ್ಕೆ ಹೆಂಗೋ ಆಯಿತು ಅದೇ ರೀತಿ ಇದೊಂದು ಚಂದ್ರಯಾನ ಥರ ಈ ಸಿನಿಮಾ. ಸೊ ಟೋಬಿ ಸಿನಿಮಾ ಸಕ್ಸಸ್ ಆಲ್ರೆಡಿ ಆಗಿದೆ. ಸಿನಿಮಾದಲ್ಲಿ ಏನಾದರೂ ಎಷ್ಟೆಷ್ಟು ಅವಾರ್ಡ್ ಇದೆ, ಯಾರ್ಯಾರು ಕೊಡ್ಬೇಕಂತ, ಎಲ್ಲ ಅವಾರ್ಡು ಟೋಬಿ ಸಿನಿಮಾಗೆ ಬರಬೇಕು. ಇನ್ನೊಂದು ಹೇಳ್ತೀನಿ, ಇವತ್ತು ಎಲ್ಲರೂ ಕೂಡ ಆಸ್ಕರ್ 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 ಅಂತ ಬಡದಾಡ್ತಿದ್ದಾರೆ. ಇವತ್ತಿಂದ ಇನ್ನೊಂದು ಅವಾರ್ಡ್ ಸೃಷ್ಟಿಯಾಗಿದೆ, ಆ ಅವಾರ್ಡ್ ಹೆಸರು ಅಂದರೆ ಟೋಬಿ. ಯಾರು ಈ ಸಿನಿಮಾ ಥರ ಮಾಡಿ ತೋರಿಸ್ಬಿಡಿ, ಅವತ್ತೇ ಟೋಬಿ ಅವಾರ್ಡ್ ನಿಮಗೇನೆ ಅಂತ ಹೇಳ್ಬಿಡ್ತೀನಿ. ನೋಡಿ ಬ್ರದರ್, ಡೈಲಾಗ್ ಹೊಡೆದು ಯಾವ ಕಲಾವಿದ ಬೇಕಾದ್ರೂ ಎಷ್ಟು ಜನ ಬೇಕಾದ್ರೂ ನಗಿಸ್ತಾನೆ, ಬಟ್ ಒಂದೇ ಒಂದು ಮಾತಾಡ್ದೆ ಇಡೀ ಸಿನಿಮಾ ಫುಲ್ಲು ನಗಿಸ್ಕೊ ಬತಾನಲ್ಲ, ಅವನು ನಿಜವಾದ ಕಲಾವಿದ ಬ್ರದರ್. ನಮ್ಮ ಅಪ್ಪನ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಹೇಳ್ತಾ ಇದ್ರು ಆಕ್ಟಿಂಗ್ ಅಂದರೆ ರಾಜಣ್ಣ ಅಂತ, ಬಟ್ ನಮ್ಮ ಕಾಲದಲ್ಲಿ ಹೇಳ್ತಾ ಇದ್ದೀವಿ ಸಿನಿಮಾ ನೋಡಿ ಆಕ್ಟಿಂಗ್ ಅಂದರೆ ರಾಜ್ ಬಿ ಶೆಟ್ಟಿ ಅವರು ಬ್ರದರ್. ತುಂಬ ಇಷ್ಟ ಆಯಿತು, ಅದ್ಭುತವಾದ ಕಲಾವಿದ. ನೋಡಿ, ಹೀರೋ ಆಗಬೇಕು ಅಂದರೆ ಹ್ಯಾಂಡ್ಸಮ್ ಆಗಿರಬೇಕು, ಇವನ್ ಥರ ಹೊಟ್ಟೆ ಗುಟ್ಟಿರಬಾರ್ದು, ನಂತರ ಸಣ್ಣಕ್ಕಿರಬಾರ್ದು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಚಪ್ಪಲಿ ಹೊಡೆದಂಗೆ ಮಾಡೋರು ರಾಜ್ ಬಿ ಶೆಟ್ಟಿ ಬ್ರದರ್. ಆಯ್ತಾ, ಟ್ಯಾಲೆಂಟ್ ಇದ್ದವನು ಯಾವತ್ತಿದ್ರು ಮುಂದೆ ಬರ್ತಾನೆ ಅನ್ನೋದಕ್ಕೆ ಸಾಕ್ಷಿನೇ ರಾಜ್ ಬಿ ಶೆಟ್ಟಿ ಅವರು. ಮತ್ತೆ ಕರ್ನಾಟಕದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಆಯ್ತಾ, ಇದಂತೂ ಬರ್ಕೊಳ್ಳಿ, ಓಪನ್ ಆಗಿ ಬರ್ಕೊಳ್ಳಿ, ಹಿಸ್ಟ್ರಿ ಕ್ರಿಯೇಟ್ ಆಗೇ ಆಗುತ್ತೆ ಬ್ರದರ್ ಇದು. ಆಮೇಲೆ ಇನ್ನೊಂದು, ನನಗೂ ಹೀರೋ ಆಗ್ಬೇಕಂತ ತುಂಬ ಆಸೆ ಇತ್ತು, ಬಡಿ ಮಾವನ್ ಈ ಹೊಟ್ಟೆ ಇರೋದ್ರಿಂದ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಬಟ್ ಟೋಬಿ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವ್ರು ನೋಡ್ಬಿಟ್ಟು ಓಪನ್ ಆಗಿ ಹೇಳ್ತಿದ್ದೀನಿ, ಟೋಬಿ ಪಾರ್ಟ್ ಟುಗೆ ನಾನೇ ಹೀರೋ, ಇವನೇ ಡೈರೆಕ್ಟ್ರು, ಅದಾಗಿದ್ದಾಗಲಿ ಮಾಡೇ ಮಾಡ್ತೀವಿ. ಇವರಪ್ಪ ಪ್ರೊಡ್ಯೂಸರು. ಆಯ್ತಾ, ಇವನು ಡವ್ ಹೀರೋಯಿನ್, ನಾನು ರೌಡಿ ಅದರಲ್ಲಿ. ಅದೇ ಯಾರು ಸೆಟ್ ಬಾಯ್.